ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ 30 ಮಿನಿಟ್ಸ್ 30 ನ್ಯೂಸ್ ಗೆ ಸ್ವಾಗತ ನಾನು ನವಿತಾ ಜೈನ್ ನಿನ್ನೆ ನಡೆದಂತ ಎಲ್ಲಾ ವಿದ್ಯಮಾನಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ಬೆಳವಣಿಗೆಗಳ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಇಂದು 3ನೇ ದಿನದ ವಿಧಾನಸಭೆ ಕಲಾಪ ಮತ್ತಷ್ಟು ರಂಗೇರಲಿದೆ ಸದನದೊಳಗೆ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡಲು ನಿರ್ಧರಿಸಿದೆ ಈ ಬಗ್ಗೆ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಸಿದ್ದು ಸದನದಲ್ಲಿ ಬಿಜೆಪಿ ವಿರುದ್ಧ ಹೋರಾಟ ಮಾಡುವಂತೆ ತಮ್ಮ ಶಾಸಕರಿಗೆ ಖಡಕ್ ಸಂದೇಶ ನೀಡಲಾಗಿದೆ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಸಿದ್ದರಾಮಯ್ಯ ಡಿಕೆಶಿ ಹಾಗೂ ಕಾಂಗ್ರೆಸ್ನ ಬಹುತೇಕ ಎಲ್ಲಾ ಎಂಎಲ್ಎಗಳು ಎಂಎಲ್ಸಿಗಳು ಭಾಗಿಯಾಗಿದ್ದರು ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ಅಭಿಯಾನ ಆರಂಭಿಸಿರುವ ಕಾಂಗ್ರೆಸ್ ಎಲ್ಲರಿಗೂ ಬಿಜೆಪಿ ಭ್ರಷ್ಟಾಚಾರದ ರೆಡ್ ಕಾರ್ಡ್ ಕೊಟ್ಟಿದ್ದಾರೆ ಪಿಎಸ್ಐ ಹಗರಣ 40% ಕಮಿಷನ್ ಸೇರಿ ಹಲವು ವಿಚಾರಗಳ ಬಗ್ಗೆ ಕಾಂಗ್ರೆಸ್ ಇವತ್ತು ಧ್ವನಿ ಎತ್ತಲಿದೆ ಇನ್ನು ಇದೇ ಸಭೆಯಲ್ಲಿ ರಾಹುಲ್ ಭಾರತ್ ಜೋಡೋ ಯಾತ್ರೆ ಬಗ್ಗೆಯೂ ಚರ್ಚೆ ಮಾಡಲಾಯಿತು 2023ರ ಚುನಾವಣೆವರೆಗೂ ಬಿಜೆಪಿ ವಿರುದ್ಧ ಭ್ರಷ್ಟಾಚಾರ ಅಭಿಯಾನ ಮಾಡುವಂತೆ ಸೂಚನೆ ಕೊಡಲಾಯಿತು ಕಾಂಗ್ರೆಸ್ ಶಾಸಕಾಂಗ ಸಭೆ ಬೆನ್ನಲ್ಲೇ ಬಿಜೆಪಿ ಕೂಡ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಸಿತು ಸಭೆಯಲ್ಲಿ ಕಾಂಗ್ರೆಸ್ ತಂತ್ರಗಳಿಗೆ ಮರು ತಂತ್ರಗಳ ಚರ್ಚೆಯನ್ನು ನಡೆಸಲಾಯಿತು ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಆರೋಪಗಳಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸಲಾಯಿತು ಈ ವೇಳೆ ಅನಗತ್ಯ ವಿವಾದಕ್ಕೀಡಾಗುವ ಶಾಸಕರಿಗೆ ಸಿಎಂ ಹಾಗೂ ಕಟೀಲ್ ಕಿವಿ ಮಾತು ಹೇಳಿದರು ಚುನಾವಣೆ ಹತ್ತಿರ ಬರ್ತಿದೆ ಹೆಸರು ಕೆಡಿಸಿಕೊಳ್ಳಬೇಡಿ ವೈಯಕ್ತಿಕವಾಗಿ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ತರುವಂತ ಎಡವಟ್ಟುಗಳನ್ನು ಮಾಡಿಕೊಳ್ಳಬೇಡಿ ಕ್ಷೇತ್ರಗಳಲ್ಲಿ ವಿರೋಧಿಗಳ ಸಂಚಿನ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಶಾಸಕರಿಗೆ ಕಿವಿಮಾತು ಹೇಳಲಾಯಿತು ಇನ್ನು ಕ್ಷೇತ್ರದ ಜನರಿಗೆ ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳ ಮನವರಿಕೆ ಮಾಡಿಕೊಡಿ ಕಾರ್ಯಕರ್ತರ ವಿಶ್ವಾಸ ಉಳಿಸಿಕೊಳ್ಳಿ ಅಂತ ಬಿಜೆಪಿ ಶಾಸಕರಿಗೆ ಸೂಚನೆ ನೀಡಲಾಯಿತು ಸಚಿವ ಸಂಪುಟ ವಿಸ್ತರಣೆ ಆಗದ ವಿಚಾರದಲ್ಲಿ ಬಿಜೆಪಿ ನಾಯಕರ ಮೇಲೆ ಮಾಜಿ ಸಚಿವ ಆರ್ ಶಂಕರ್ ಸಿಟ್ಟು ವ್ಯಕ್ತಪಡಿಸಿದ್ದಾರಂತೆ ನಿನ್ನೆ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಿದ್ರಂತೆ ನನ್ನನ್ನ ನಂಬಿಸಿ ದ್ರೋಹ ಮಾಡಿದ್ರಿ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಮಂತ್ರಿ ಮಾಡ್ತೀನಿ ಅಂತ ನನ್ನನ್ನ ಕರ್ಕೊಂಡು ಬಂದ್ರಿ ಆನಂತರ ಸ್ವಲ್ಪ ದಿನ ಮಂತ್ರಿ ಮಾಡಿ ಆನಂತರ ನನ್ನನ್ನ ಕೈಬಿಟ್ರಿ ನನ್ನನ್ನ ನೀವು ಏನು ಅಂತ ನೀವು ಏನು ಮಾತಾಡಿಸಿಲ್ಲ ನನ್ನ ಕ್ಷೇತ್ರದಲ್ಲಿ ಜನ ದುಡ್ಡು ತಗೊಂಡು ಹೋದ ಅಂತ ಪ್ರಚಾರ ಮಾಡುತ್ತಿದ್ದಾರೆ ಇದರಿಂದ ನನ್ನ ಮುಂದಿನ ರಾಜಕೀಯ ಭವಿಷ್ಯ ಏನಾಗಬೇಕು ನೀವು ಮಾಡಿದ್ದು ಸರಿನಾ ನನಗೆ ನಂಬಿಸಿ ಮೋಸ ಮಾಡಿದ್ರಲ್ಲ ಅಂತ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರಂತೆ ಆರ್ ಶಂಕರ್ ಮಡಿಕೇರಿಯಲ್ಲಿ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದ ಪ್ರಕರಣ ನಿನ್ನೆ ಸದನದಲ್ಲಿ ಭಾರಿ ಸದ್ದು ಮಾಡಿತು ಸಿದ್ದರಾಮಯ್ಯ ಹಾಗೂ ಕೊಡಗು ಬಿಜೆಪಿ ಶಾಸಕರ ನಡುವೆ ವಾಕ್ ಸಮರವನ್ನೇ ಸೃಷ್ಟಿಸಿತು ವಿಧಾನಮಂಡಲ ಅಧಿವೇಶನದಲ್ಲಿ ಬೆಂಗಳೂರಿನ ಮಳೆ ಪ್ರವಾಹ ಹಾಗೂ ಒತ್ತುವರಿ ಬಗ್ಗೆ ಪ್ರಸ್ತಾಪ ಆಗಿದೆ ರಾಜಕಾಲುವೆ ಅಭಿವೃದ್ಧಿ ಬಗ್ಗೆ ಕೃಷ್ಣ ಬೈರೇಗೌಡ ಪ್ರಶ್ನೆ ಮಾಡಿದ್ರು ಬ್ರ್ಯಾಂಡ್ ಬೆಂಗಳೂರಿಗೂ ಧಕ್ಕೆಯಾಗ್ತಿದೆ ಎಂದರು ಇದಕ್ಕೆ ಉತ್ತರಿಸಿದ ಸಿಎಂ ಬೊಮ್ಮಾಯಿ ಇತ್ತೀಚೆಗೆ ಅತಿ ಹೆಚ್ಚು ಮಳೆಯಾಗಿದ್ದರಿಂದ ಸಮಸ್ಯೆಯಾಗಿದೆ ರಾಜಕಾಲುವೆ ಸಮಸ್ಯೆ ಬಗೆಹರಿಸಲು 1500 ಕೋಟಿ ಹಣ ಬಿಡುಗಡೆಯಾಗಿದೆ ಒತ್ತುವರಿ ತರವು ಮಾಡಿ ರಾಜಕಾಲುವೆ ನಿರ್ಮಾಣ ಮಾಡಬೇಕಾಗಿದೆ ಅಂತ ಹೇಳಿದ್ರು ಸ್ಪಷ್ಟವಾಗಿ ಯಾಕೆ ಫ್ಲಡ್ಡಿಂಗ್ ಆಗ್ತಾ ಇದೆ ಅಂತ ಯಾರನ್ನೋ ದೂಷಣೆ ಮಾಡೋದು ಸೆಕೆಂಡರಿ ಆಗುತ್ತೆ ತಪ್ಪಿರಬಹುದು ಬೇರೆವರದು ಆದರೆ ಪ್ರಾಥಮಿಕವಾಗಿ ರಾಜಕಾಲುವೆಗಳ ಅಭಿವೃದ್ಧಿ ಆಗಬೇಕು ಈ ವಿಚಾರದಲ್ಲಿ ನಾನು ಕೇಳುವಂತದ್ದು ಸ್ಪಷ್ಟವಾಗಿ ಎಲ್ಲ 8 ಜೋನ್ ಅಲ್ಲಿ ಹೀಗಿದೆ ಅನ್ನುವಂತ ಪರಿಸ್ಥಿತಿ ಅಲ್ಲ 2 ಜೋನ್ ಅಲ್ಲಿ ಬೀಕವಾಗಿದೆ ವಿಶೇಷವಾಗಿ ಮಾದೇಪುರದಲ್ಲಿ ಯಾಕಂತಂದ್ರೆ ಅಲ್ಲಿ ವಿಲೇಜ್ ಗಳು ಬರ್ತದೆ ಮತ್ತೆ 80% ಬೆಂಗಳೂರದೆಲ್ಲ ನೀರು ಅಲ್ಲೇ ಹರಿದು ಹೋಗ್ತದೆ ಕೊನೆಗೆ ವರ್ತೂರ್ ಕೆರೆ ಮತ್ತು ಬೆಳಂದೂರ್ಪುರಿಗೆ ಸೇರ್ಕೊಳ್ತದೆ ಆ ವ್ಯಾಲಿ ಹೀಗಾಗಿ ಅದು ವಿಶೇಷವಾಗಿರುವಂತದ್ದು ಮತ್ತೆ ಅಲ್ಲಿ ಹಳ್ಳಿಗಳು ಸೇರಿಸಿದೆವು ನಾವು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದೆ 110 ಹಳ್ಳಿಗಳನ್ನು ಬೆಂಗಳೂರು ಸೇರಿಸಿ ಬೆಂಗಳೂರಲ್ಲಿ ಮಳೆಯಿಂದಾದ ಸಮಸ್ಯೆಗಳ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ರು ಬೆಂಗಳೂರಿನ ಒಳ ಹಾಗೂ ಹೊರ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಸರ್ಕಾರ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದಿದ್ದಕ್ಕೆ ಈ ಸಮಸ್ಯೆಯಾಗಿದೆ ಅಂತ ಕಿಡಿಕಾರಿದ್ರು स्वागत दिन रास्ते ओडाड़ता रस्ते ಇವರು ಹೇಳೋದು ಪಾಪ ಬೇರೆ ಕಡೆಯಿಂದ ಹೋಗಿ ಹಿಂದಗಡೆಯಿಂದ ಬರೋದು ನೀವು ಹಿಂದಿನಿಂದ ಬಂದಿರೋದು ನೀವು ಹಿಂದಗಡೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಿಮಗೆ ಆಯ್ತಪ್ಪ ಮಿಸ್ಟೇಕ್ ಮಾಡೋರು ಬಾಳಿದ್ದಾರೆ ಸರ್ ನಿಮ್ಮ ಸುತ್ತ ಹೋಗಿದ್ರಲ್ಲ ಬೆಂಗ
ಬೆಂಗಳೂರಿನ ಸಮಸ್ಯೆಗೆ ಬಿಬಿಎಂಪಿ ಅಲ್ಲಿ ಇರೋ ಭ್ರಷ್ಟಾಚಾರ ನಿಮ್ಮ ಬೇಜವಾಬ್ದಾರಿತನ ಕಾರಣ ಅಂತ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಪರಿಸರ ಕಾರಣವಲ್ಲ, ನಿಮ್ಮ ನಿರ್ಲಕ್ಷ್ಯತನದಿಂದ ಸಮಸ್ಯೆಯಾಗಿದೆ. ಜಿಲ್ಲೆಯ ಮಂತ್ರಿಗಳು ಜಿಲ್ಲೆಗೆ ಹೋಗ್ತಿಲ್ಲ ಅಂದಾಗ ಸಿದ್ದರಾಮಯ್ಯ ಮಾತಿಗೆ ಸ್ಪೀಕರ್ ಸಾಥ್ ಕೊಟ್ಟಿದ್ದು ಮೌನ ಭರಿಸಿದ ಸಚಿವರಿಗೆ ಏನ್ರಿ ಎಲ್ಲೂ ಹೋಗಿಲ್ಲ ಅಂತಿದ್ದಾರೆ ಅಂದಿದ್ದಾರೆ ಸ್ಪೀಕರ್. ಆಗ ಮಧ್ಯಪ್ರವೇಶ ಮಾಡಿದ ಸಚಿವ ಸೋಮಣ್ಣ ನಾನು ಹೋಗಿದ್ದೇನೆ ಅಂದ್ರು. ನಾನು ಬಹುತೇಕ ಸಚಿವರು ಹೋಗಿಲ್ಲ ಅಂತ ಹೇಳಿದೆ ಅಂದ ಸಿದ್ದರಾಮಯ್ಯ. ಗೋಪಾಲಯ್ಯ ನೀನು ಹೋಗಿದ್ದೆ, ಅಶ್ವಥ್ ನಾರಾಯಣ ರಾಮನಗರಕ್ಕೆ ಹೋಗಿದ್ದೆ, ಅಲ್ಲಿ ಗಲಾಟೆ ಮಾಡಿದ್ದಲ್ಲ ಅಂತ ಮಾತಿನ ಮೂಲಕವೇ ಅಶ್ವಥ್ ನಾರಾಯಣರನ್ನ ಕಿಚಾಯಿಸಿದ್ರು ಸಿದ್ದರಾಮಯ್ಯ. ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಅಂತ ಕಾಂಗ್ರೆಸ್ ವಿಭಿನ್ನ ರೀತಿಯ ಅಭಿಯಾನ ಮಾಡುತ್ತಿದೆ. ನಿನ್ನೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ವಿಶೇಷ ಅಭಿಯಾನಕ್ಕೆ ಚಾಲನೆ ನೀಡಿದ್ದು. ಭ್ರಷ್ಟಾಚಾರ ಕಮಿಷನ್ನೇ ಬಿಜೆಪಿಗೆ ಆಹಾರ ಅನ್ನುವ ಸಾಂಗ್ ಅನ್ನ ರಿಲೀಸ್ ಮಾಡಲಾಯಿತು. ಬ್ಯಾನರ್ನಲ್ಲಿ 200 ರೂಪಾಯಿ ನೋಟ್ ಪ್ರಿಂಟ್ ಮಾಡಿದ ಕಾಂಗ್ರೆಸ್, 200 ರೂಪಾಯಿ ನೋಟ್ನಲ್ಲಿ ಭ್ರಷ್ಟ ಜನತಾ ಪಕ್ಷ ಅಂದ್ರೆ ಭ್ರಷ್ಟಾಚಾರ, 40% ಕಮಿಷನ್ ಸರ್ಕಾರ, ನಾನು ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರಿಂದ 40% ಕಮಿಷನ್ ತೆಗೆದುಕೊಳ್ಳುವ ಭರವಸೆ ಕೊಟ್ಟಿದ್ದೇನೆ ಅಂತ ಸಿಎಂ ಬೊಮ್ಮಾಯಿ ಫೋಟೋ ಮುದ್ರಣ ಮಾಡಲಾಗಿದೆ. ಈ ಭ್ರಷ್ಟ ಬಿಜೆಪಿಯ ಸರ್ಕಾರ ಜನ ಇವತ್ತು ನಮಗೆಲ್ಲ ಮರ್ಯಾದೆ ಹೋಗ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕೋವಿಡ್ನಲ್ಲಿರ್ಬೋದು, ಏನ ಭ್ರಷ್ಟಾಚಾರ, 75% PWD ಕಾಂಟ್ರಾಕ್ಟು, 40% ಮಠಕ್ಕೆ ಗ್ರಾಂಟು, 40% ಆ ಸ್ವಾಮೀಜಿ 30% ಅಂತ ಅವರೇ ಹೇಳಿಕೆ ಕೊಟ್ಟರು. ಪ್ರೊಕ್ಯೂರ್ಮೆಂಟು 40%, ಪ್ರತಿಯೊಂದು ವಿಚಾರ ಕೂಡ ಎಲ್ಲೆಲ್ಲ ಯಾವ್ದಾದ್ರು ಬೆಸ್ಕಾಮಲ್ಲಿ ಎಷ್ಟು, KPTCL ಎಷ್ಟು, ಲೆಕ್ಚರ್ಗೆ ಎಷ್ಟು, FDAಗೆ ಎಷ್ಟು, ಜೂನಿಯರ್ ಇಂಜಿನಿಯರ್ಗೆ ಎಷ್ಟು, ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟು, DCಗೆ ಎಷ್ಟು, ಎಲ್ಲದಕ್ಕೂ ಕೂಡ ರೇಟು. ಈಗ ಈಶ್ವರಪ್ಪದ ಕೇಸು, ರಮೇಶ್ ಜಾರಕಿಹೊಳಿ ಕೇಸು, ಇಬ್ಬರು ಮಂತ್ರಿ ರಾಜು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಆಪರೇಷನ್ ಬುಲ್ಡೋಸರ್ ಶುರುವಾಗಿದೆ. ನಿನ್ನೆ ಶಾಂತಿನಿಕೇತನ ಲೇಔಟ್ ಅಲ್ಲಿ ಒತ್ತುವರಿ ತೆರವು ಕಾರ್ಯ ನಡೆದಿದೆ. 10 ಮೀಟರ್ನಷ್ಟಿದ ರಾಜಕಾಲುವೆಯಲ್ಲಿ 8 ಮೀಟರ್ನಷ್ಟು ಒತ್ತುವರಿಯಾಗಿತ್ತು. ಅದರಿಂದ ಶಾಂತಿನಿಕೇತನ ಲೇಔಟ್ನ 7 ಕಟ್ಟಡಗಳ ತೆರವು ಕಾರ್ಯ ನಡೀತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಅಧಿಕಾರಿಗಳು ತೆರವು ಕಾರ್ಯ ನಡೆಸಿದ್ದಾರೆ. ಮಾರತಹಳ್ಳಿ ಬಳಿ ಇರುವ ಕುಂದಲಹಳ್ಳಿ ಗೇಟ್ ಬಳಿಯೂ ತೆರವು ಕಾರ್ಯ ನಡೆಸಲಾಗುತ್ತಿದೆ. ಕುಂದಲಹಳ್ಳಿ ಬಳಿ ಇರುವ ಸ್ಪೈಸಿ ಗಾರ್ಡನ್ ಬಳಿ ತೆರವು ಕಾರ್ಯ ನಡೆಸಲಾಗುತ್ತಿದೆ. ಮಾರ್ಷಲ್ಗಳು ಭದ್ರತೆ ಮಧ್ಯೆ ಕಾರ್ಯಾಚರಣೆ ನಡೆಸಿದ್ದಾರೆ. ಒತ್ತುವರಿ ತೆರವು ಬಗ್ಗೆ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ಮಾಹಿತಿ ಕೊಟ್ಟಿದ್ದು, ಬೆಂಗಳೂರಲ್ಲಿ ಒತ್ತುವರಿ ತೆರವು ಕಾರ್ಯ ಮಾಡುತ್ತಿದ್ದೇವೆ, ಲೋಕಾಯುಕ್ತರಿಗೆ ಮನವಿ ಮಾಡಿದ್ದಕ್ಕೆ ಬಾಗ್ಮನೆ ಟೆಕ್ ಪಾರ್ಕ್ಗೆ ಲೋಕಾಯುಕ್ತ ಸಮಯ ಕೊಟ್ಟಿದೆ, ಅದರಿಂದ 3 ದಿನದ ಬಳಿಕ ಸರ್ವೆ ಮಾಡ್ತೇವೆ ಅಂತ ಲಿಂಬಾವಳಿ ಹೇಳಿದ್ದಾರೆ. ಇದೇ ವೇಳೆ ಐಟಿ ಕಂಪನಿಗಳು ಒತ್ತುವರಿ ಮಾಡಿವೆ ಅಂದಿದ್ದ ಅಶೋಕ್ ಹೇಳಿಕೆ ಸುಳ್ಳು ಅಂತ ಲಿಂಬಾವಳಿ ಹೇಳಿದರು. ಕಂದಾಯ ಸಚಿವರು ತಮ್ಮ ರಿಯಾಕ್ಷನ್ ಕೊಡುವಂತ ಸಂದರ್ಭದಲ್ಲಿ ಐಟಿ ಬಿಟಿ ಕಂಪನಿಗಳು ಒತ್ತುವರಿ ಮಾಡಿದೆ ಅಂತ ಹೇಳಿದ್ದಾರೆ, ಅದು ತಪ್ಪು ಮಾಹಿತಿ. ಐಟಿ ಬಿಟಿ ಕಂಪನಿಗಳಿಗೆ ಕಟ್ಟಡ ಕಟ್ಟಿಕೊಟ್ಟಿರ್ತಕ್ಕಂಥ ಬಿಲ್ಡರ್ಸ್ ಮಾಡಿರ್ತಕ್ಕಂಥ ಇದು ದೋಷ. ಹಾಗಾಗಿ ಆ ಬಿಲ್ಡರ್ಸ್ಗಳಲ್ಲಿಯೂ ಕೂಡ ನಾನು ವಿನಂತಿ ಮಾಡಿಕೊಂಡಿದ್ದೇನೆ. ಕೆಲವರು ಈಗಾಗಲೇ ಬಿಟ್ಟುಕೊಟ್ಟಿದ್ದಾರೆ, ಇನ್ನು ಕೆಲವರು ಸರ್ವೆ ಮಾಡಿಸಿ ಇತ್ಯಾದಿ ಎಲ್ಲ ಹೇಳ್ತಾ ಇದ್ದಾರೆ. ಸರ್ವೆ ಕಾರ್ಯ ಈಗಾಗಲೇ ಮುಗಿದೋಗಿದೆ, ಆ ಮಾರ್ಕ್ ಮಾಡಿರ್ತಕ್ಕಂಥ ಜಾಗ ಬಿಡಿ ಅಂತ ವಿನಂತಿ ಮಾಡಿಕೊಳ್ತೇನೆ. ಒತ್ತುವರಿ ತೆರವು ಬಿಸಿ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಮೊಹಮ್ಮದ್ ನಲಪಾಡ್ಗೂ ತಟ್ಟಿದೆ. ಮಹದೇವಪುರ ವಲಯದಲ್ಲ ಚಲ್ಲಘಟ್ಟದಲ್ಲಿರುವ ನಲಪಾಡ್ ಅಕಾಡೆಮಿ ಬಳಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಮೊನ್ನೆ ನಲಪಾಡ್ ದಾಖಲೆ ಕೊಡ್ತೀವಿ ಅಂದಿದ್ರಂತೆ, ಆದರೆ ದಾಖಲೆ ಕೊಟ್ಟಿಲ್ಲ ಅಂತ ಬಿಬಿಎಂಪಿ ಕಾರ್ಯಪಾಲಕ ಇಂಜಿನಿಯರ್ ಮಾಲತಿ ಹೇಳಿದ್ದಾರೆ. ನಮ್ಗೆ ಇವಾಗ ಕಾಲುವೆ ಲಿಟ್ರಲಿ ಈ ಕಡೆ ಅರಿತಾ ಇತ್ತು, ಕಚ್ಚಾ ಕಾಲುವೆ ಹಿಂಗ ಅರಿತಾ ಇತ್ತು. ಕೆಲವು ಜನ ಇಲ್ಲೇ ಹೋಗ್ಬೇಕು ಅಂತ, ಕೆಲವು ಜನ ಇಲ್ಲೋಗ್ಬೇಕು ಅಂತ ಹೇಳಿದ್ರು. ಈ ಗೊಂದಲದಲ್ಲಿದ್ದರಿಂದ ಸರ್ವೆಯರ್ನ ಕರೆಸಿ ನಾವು ಸರ್ವೆ ಮಾಡಿಸಾದ್ಮೇಲೆ ಗೊತ್ತಾಯಿತು ಹೀಗೆ ಹೋಗುತ್ತೆ ಅಂತ. ಸೊ ಇದೇ ನಲ್ಲಪ್ಪಾಡ್ ಪ್ರಾಪರ್ಟಿ, ಈ ಜಾಗ ನಲ್ಲಪ್ಪಾಡವ್ರದ್ದು. ಸೊ ಇದರೊಳಗೆ ಡ್ರೈನ್ ಮಾಡ್ತೀವಿ ನೋಡಿ. ಈ ಸರ್ವೆ ನಂಬರ್ ಏನು ಬರುತ್ತೆ 70, ಅದ್ರ ಬೌಂಡ್ರಿ ಇಲ್ಲಿದೆ, ಬೌಂಡ್ರಿ ಒಳಗಡೆ ಇದು ಕಾಲುವೆ ಇರೋದು.
ಸೋ ಆ ಬೌಂಡರಿ ಒಳಗಡೆ ನಮಗೆ ಏನು ನಮ್ಮ ಸರ್ವೇರ್ ಗವರ್ನಮೆಂಟ್ ಸರ್ವೇರ್ ಮಾರ್ಕಿಂಗ್ ಕೊಟ್ಟಿದ್ರೆ ಅಲ್ಲಿಂದ 2.5 ಮೀಟರ್ ಸಿ ಅಗಲ ಜಾಗ ತಗೊಂಡಿದ್ದೀವಿ ಈ ಕಾಂಪ್ मने कांपौंड सांकेतिक मूर्नाकु दिन कालवकाश इतने तवे मने खाली इलाद्रे नावे तेरवी अंत महदेवपुर वय ए डबली मुनिरेड्डी बेंगलूरु स्पाइसी गार्डन लेआउट निवासी अलू है राजकालवे इला मार्क अंत जन कणीर हाकु हद्कू हेच्च कटे बीबीएंपि मार्क इले राजकालवे इला अंत सविद हद्ल कॉर्ट तीर्प को अधिकारी ऐकाएकी बंद मार्क अंत जन किडिकारिदारे नोटिस इनफार्मेशन को डैरेक्ट बंद वाडक बरता वरी नावेन सर पकदल राजकालवे अंत मार्क ते अल सैटार ಸೈಟ್ಗಳು ನಮಗೆ ಮಾರಿದ್ದಾರೆ ಇನ್ನ ಇದಾವೆ ದೊಡ್ಡ ದೊಡ್ಡ ಅವರದು ಅವರದೆಲ್ಲ ಹೆಸರುಗಳು ನಾವು ಹೇಳಕ ಆಗಲ್ಲ ಅವರ ಅವರ ಹತ್ರ ಹೋಗಕ ಆಗಲ್ಲ ಇವರು ಬಾಡೂರ್ ಮೇಲೇನೇ ಎಲ್ಲಾನೋ ಇವರಿಗೆ 9 ವರ್ಷ ಇದೆ ಕಾನೂನು ರೂಪಿಸುವವರೇ ಕಾನೂನು ಮುರಿದಿದ್ದಾರೆ ಒತ್ತುವರಿ ಮಾಡಿದವರ ಪಟ್ಟಿಯಲ್ಲಿ ದೊಡ್ಡವರಿದ್ದಾರೆ ಬೆಂಗಳೂರಿನ ಪ್ರಮುಖ ಬಿಲ್ಡರ್ ಗಳ ಹೆಸರಿವೆ ಅಂತ ಟ್ವೀಟ್ ಮಾಡಿ ಮಾಜಿ ಸಂಸದೆ ರಮ್ಯಾ ಕಿಡಿಕಾರಿದ್ದಾರೆ ಎಲ್ಲರನ್ನ ಒಂದೇ ರೀತಿ ಪರಿಗಣಿಸುವ ನಿರೀಕ್ಷೆ ಇದೆ ಒತ್ತುವರಿದಾರರ ವಿರುದ್ಧ ತಾರತಮ್ಯವಿಲ್ಲದ ಕ್ರಮ ಕೈಗೊಳ್ಳಬೇಕು ಸಿಎಂ ಮೇಲೆ ವಿಶ್ವಾಸ ಇದೆ ಅಂತ ರಮ್ಯಾ ಟ್ವೀಟ್ ಮಾಡಿದ್ದಾರೆ ವಿಧಾನ ಪರಿಷತ್ನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಹತ್ವದ ಘೋಷಣೆ ಮಾಡಿದ್ದು ಗಂಭೀರ ಪ್ರಕರಣದ ಮೇಲೆ ಎಲ್ಲಾ ಸದಸ್ಯರು ಧ್ವನಿ ಎತ್ತಿದ್ದಾರೆ ಪಕ್ಷ ಮೀರಿ ಜನಜಾಗೃತಿ ಹುಟ್ಟಿದೆ ಪೊಲೀಸರೇನು ದೇವರಲ್ಲ ಎಲ್ಲಾ ಕಡೆ ಇರೋದಕ್ಕೆ ಸಾಧ್ಯನೂ ಇಲ್ಲ ಜನಜಾಗೃತವಾಗಿದ್ರೆ ನಿಯಂತ್ರಣಕ್ಕೆ ಬರಲಿದೆ ಡ್ರಗ್ಸ್ ಪೆಡ್ಲರ್ ಗಳ ಆಸ್ತಿ ಜಪ್ತಿ ಮಾಡಲು ಹೊರಟಿದ್ದೇವೆ ಹುಕ್ಕಾಬಾರ್ಗೆ ಗೃಹ ಇಲಾಖೆ ಅಲ್ಲ ಬಿಬಿಎಂಪಿ ಪರ್ಮಿಷನ್ ಕೊಡ್ತಾ ಇದೆ ಬಹಳಷ್ಟು ಸಾರಿ ರೇಡ್ ಆದಾಗ ಮಾದಕ ವಸ್ತು ಸಿಗಲಿಲ್ಲ ಪ್ರಕರಣ ಹೆಚ್ಚಾಗಿರುವ ಅಂಕಿಅಂಶ ಇದೆ ಅಂದ್ರೆ ಪೊಲೀಸರ ಆಕ್ಷನ್ ಹೆಚ್ಚಾಗಿದೆ ಅಂದರ್ಥ ಅಂತ ಹೇಳಿದ್ದಾರೆ भारी मल हाल इतने कुसद परिषत् सदस्य एस रवि परिषत् को हाल दर हेच्चू विशेष सहायधन कोरोना बंतु बंद हालाूट स्थगित अंदारी मल तीव्रत हसु मेवता हिगे हाल संग्रहण कड़म आगे रैत के मूव रूपये अंत हालू दर हेच्चे वे हाल दर हेच्चे निर्धार अंत सहकार सचिव एस टी सोमशेखर उत्तर को सभ्य तीर्मान आगे बसवराज दडेसुगूर विरुद्ध एला आरोप परसप तल्ली हाकिदारे ना बसवराज दडेसुगूर बळि हण कोडिसि अंत केळक होगिद्वि होसपेटेगे होगुव मार्गदल्लि पेरळे हण्णिन तोट इदे अदे हण्णन्न कोट्टु फोटो तेगिसिकोंडे आ बाग् अल्लि इरोदु पेरळे हण्णु दुड्डु अल्ल अंत परसप हेळिदारे ಹೊಸಪೇಟೆಯಲ್ಲಿ ಹೋಗಿದ್ದೀವಿ ನಾವೆಲ್ಲರೂ ಬಹಳ ಮಂದಿ ಹೋಗಿದ್ವಿ ಹೋಗಿ ಕ್ಯಾಶ್ ಬರೋತ್ತೆ ಇವ್ರದ್ದು ಬೇವೂರದಲ್ಲಿ ತೋಟ ಇದೆ ಪ್ಯಾರಲ್ ಹಣ್ಣು ತೋಟ ಇದೆ ಪ್ಯಾರಲ್ ಹಣ್ಣು ಅರ್ಕೊಂಬಂತ ಹುಡುಗ ಚೀಲ ತುಂಬಿ ನಮ್ಮ ಹುಡುಗರ ಕೈಯಲ್ಲಿ ಕೊಟ್ಟಿದ್ದ ಪ್ಯಾರಲ್ ಅಲ್ಲಿ ರೂಮಿನ ಬಂದ ಮೇಲೆ ಅವರೇ ಫೋಟೋ ಇದ್ದ ಯಾಕಂದ್ರೆ ಅದೊಂದು 5-6 ಕೆಜಿ ಮೇಲೆ ಅಲ್ಲ ಸರ್ ಅದು ಪ್ಯಾರಲ್ ಅಂದ್ರೆ ಬ್ಯಾಲೆನ್ಸ್ ಇನ್ನೊಂದೆಡೆ ದಡೆಸುಗೂರು ವಿರುದ್ಧ ಆರೋಪ ಮಾಡಿದ ಕನಕಿರಿಗಿರಿ ಮಾಜಿ ಶಾಸಕ ಶಿವರಾಜ ತಂಗಡಗಿ ಮತ್ತೊಂದು ವಿಚಾರ ಇದೆ ಸಮಯ ಬಂದಾಗ ಹೇಳ್ತೀನಿ ಅನ್ನುವ ಮೂಲಕ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ತನಿಖೆ ಅದು ಅಕ್ಕಿ ಇತ್ತು ಜೋಳ ಇತ್ತು ರಾಗಿ ಇತ್ತು ತನಿಖೆ ಒಳಪಡಿಸಲಿ ಈಗ ನಾನು ಹೇಳ್ತೀನಿ ಇವತ್ತು ನಿಮ್ಮ ಸರ್ಕಾರ ಇದೆ ಸರ್ಕಾರದಲ್ಲಿ ಶಾಸಕರು ಇದ್ದೀರಿ ತಂಗಡಿಗೆ ಇಚ್ಛಾಶಕ್ತಿ ಈ ಮನುಷ್ಯನ ಸೋಲಿಸಾಕ ಇವನ್ನೆಲ್ಲ ಆಪಾದನೆ ಮಾಡೋದು ಬೇಕಿಲ್ಲ ಇದಕ್ಕಿಂತ ಮೊದಲು ಒಂದು ಆಡಿಯೋ ವಿಡಿಯೋ ಬಂದಿತ್ತು ವಿಧಾನಸೌಧ ಬಂತು ಇದು ಏನೋ ಎಲ್ಲೆಚ್ಚದಾಗ ಬಂತು ಕ್ಷೇತ್ರದ भ्रष्टाचार कुछ दाखलाति को नानु बहिरंग चर्चे के सिद्धे अंत जेडीएस शासक मंड्य संसदे सुमलता अंबरीश सवा हाकड़े मंड्यद मलवल्ली शासक अन्नदानिगे सवा हाकुतु नैतिकते इरबेकु नानु कमीशन पड़ियोके एंपी आगिल्ल अंत टांग कोट्टिद्दारे बीबीएंपि वार्ड पुनर्विंगडने प्रश्नसि बीजेपि शासक सतीश रेड्डी मत्तितररु रिट अर्जी विचारणे नडेसिद हाईकोर्ट सण्णपुट्ट लोपगळिद्दरे मध्य प्रवेशिसुवुदिल्ल अंदिदे वार्ड पुनर्विंगडने संकीर्ण विचार समस्ये सहज एरडु वर्षगळिंद बीबीएंपिगे चुनावणे नडेदिल्ल गंभीर लोपगळिद्दरे मात्र हाईकोर्ट मध्य प्रवेशिसुत्ते अंदिरुव न्यायमूर्ति मीसलाति पट्टियल्लि मेलनोटक्के लोप कंडुबरुत्तिदे आदरे वार्ड पुनर्विंगडणेयल्लि गंभीर तप्पुगळिल्ल अंत ಹೈಕೋರ್ಟ್ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ
ಪಶ್ಚಿಮ ವಲಯ ಬಿಬಿಎಂಪಿ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣದಲ್ಲಿ ಬಂಧನವಾಗಿರುವ ಬಿಬಿಎಂಪಿ ಜಂಟಿ ಆಯುಕ್ತ ಶ್ರೀನಿವಾಸ್ ಮತ್ತು ಪಿಎ ಉಮೇಶ್ ಇಬ್ಬರು ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬಂಧಿತ ಇಬ್ಬರು ಆರೋಪಿಗಳು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು ಹಿರಿಯ ವಕೀಲ ಪ್ರಸನ್ನ ಅವರು ಶ್ರೀನಿವಾಸ್ ಪರ ವಕಾಲತ್ತು ಹಾಕಿದ್ದಾರೆ. ಅರ್ಜಿ ಪರಿಶೀಲಿಸಿ ವಿಚಾರಣೆಯನ್ನ ಲೋಕಾಯುಕ್ತ ಕೋರ್ಟ್ ಇಂದಿಗೆ ಮುಂದೂಡಿಕೆ ಮಾಡಿದೆ. ಹಿಂದಿ ದಿವಸ್ ವಿರೋಧಿಸಿ ಇವತ್ತು ಸಿಎಂ ಇಬ್ರಾಹಿಂ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಬಲವಂತದ ಹಿಂದಿ ದಿವಸ ಆಚರಣೆ ವಿರೋಧಿಸಿ ಇವತ್ತು ಜೆಡಿಎಸ್ ಪ್ರತಿಭಟನೆ ಮಾಡಲಿದ್ದು, ರಾಜ್ಯ ಜೆಡಿಎಸ್ ಕಚೇರಿ ಆವರಣದಲ್ಲಿ ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಪ್ರತಿಭಟನೆ ಮಾಡಲಿದೆ. ಜೆಪಿ ಭವನದ ಮುಂಭಾಗದಲ್ಲಿ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಲಾಗಿದೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಹಿಂದಿ ದಿನ ಆಚರಣೆ ಮಾಡಬಾರದು ಅಂತ ಸಿಎಂ ಬೊಮ್ಮಾಯಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಪತ್ರ ಬರೆದು ಆಗ್ರಹಿಸಿದರು. ವಿಜಯಪುರ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಿದೆ. ಅಲಿಯಾಬಾದ್ ಗ್ರಾಮದ ಮಕ್ಕಳು ಜೀವ ಭಯದಲ್ಲೇ ಶಾಲೆಗೆ ತೆರಳುತ್ತಾ ಇದ್ದಾರೆ. ಹೌದು, ಅಲಿಯಾಬಾದ್ ಹಳ್ಳ ದಾಟಿ ಶಾಲೆಗೆ ಹೋಗಬೇಕು. ಒಂದು ವೇಳೆ ಮಳೆ ಬಂದ್ರೆ ಪ್ರವಾಹ ಲೆಕ್ಕಿಸದೆ ಹಳ್ಳ ದಾಟಿ ಮಕ್ಕಳು ಶಾಲೆಗೆ ಹೋಗಬೇಕಾಗುತ್ತೆ. ಪೋಷಕರು ಮಕ್ಕಳನ್ನ ಹೆಗಲಿನ ಮೇಲೆ ಕೂರಿಸಿಕೊಂಡು ಹಳ್ಳ ದಾಟಿಸ್ತಾರೆ. ಒಂದು ವೇಳೆ ಹೆಚ್ಚಿನ ನೀರು ಬಂದ್ರೆ ಶಾಲೆಗೆ ಹೋಗೋಕ್ಕಾಗಲ್ಲ. ಹಳ್ಳಕ್ಕೆ ಕಟ್ಟಿರುವ ಬಾಂಧಾರ್ ಸಹ ಒಡೆದು ಹೋಗಿದ್ದು ಸಮಸ್ಯೆ ಹೆಚ್ಚಲು ಕಾರಣವಾಗಿದೆ. ಒಂದೆರಡು ದಿನ ಒಂದು ಯಾವಾಗ ಹಳ್ಳ ಹೋಗ್ತೈತ್ರಿ ಅವಾಗ ನಾವು ಸೂಟಿ ಮಾಡ್ತೀನಿ. ಯಾವಾಗ ಹಳ್ಳ ಹೋಗ್ತೈತ್ರಿ ಅವಾಗ ಬರ್ತೇವ್ರಿ. ಯಾವಾಗ ಹಳ್ಳ ಜಾಸ್ತಿ ಆಗ್ತಿರ್ತೈತ್ರಿ ಅವಾಗ ಹೊಳೆ ಬಂದು ಕಿಸಿದ್ರ ಮನೆಗೆ ಹೋಗ್ತಿರ್ತೇವ್ರಿ ನಾವು. ರೀ ಸಾಲಾಗ ಬೈತಾರಿ ನಮಗೆ, ಎದಕ್ಕೆ ಲೇಟಾಗಿ ಬಂದಿರಿ, ನಿಮಗೆ ಯಾಕೆ ಲೇಟಾಗಿ ಬಂದಿರತ್ತ ಅನ್ನ ನಾವು ಹೇಳ್ತೇವ್ರಿ. ಎಮ್ಮೆ ಮೇಯಿಸೋದಕ್ಕೆ ಹೋಗಿದ್ದ ವ್ಯಕ್ತಿ ನೀರು ಪಾಲಾಗಿದ್ದಾನೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಅಬ್ಬಿನಹೊಳೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 30 ವರ್ಷದ ಅಜಯ್ ಮೃತ ವ್ಯಕ್ತಿ. ಅಬ್ಬಿನಹೊಳೆ ಠಾಣೆ ಪಿಎಸ್ಐ ಪರಶುರಾಮ್ ಲಮಾಣಿ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೆದಿದ್ದು ಶವ ಪತ್ತೆಯಾಗಿದೆ. ಆಂಧ್ರಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಕಳೆದ ಕೆಲವು ದಿನಗಳಿಂದ ದಿನನಿತ್ಯ ಮಳೆ ಸುರಿತಾ ಇದೆ. ಶ್ರೀಕಾಕುಳಂ ಸೇರಿದಂತೆ ಚೆನ್ನೈ ಕೋಲ್ಕತ್ತಾ ಹೆದ್ದಾರಿ ಕೂಡ ಜಲಾವೃತವಾಗಿದೆ. ಗದಗದಲ್ಲಿ ಎರಡನೇ ದಿನವೂ ಬಗರ್ ಹುಕುಂ ಸಾಗುವಳಿದಾರರ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಬಳಿ ಧರಣಿ ಮಾಡುತ್ತಿದ್ದು ಹಕ್ಕುಪತ್ರ ವಿತರಣೆ ಮತ್ತು ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದಾರೆ. ಕಪ್ಪತ್ತಗುಡ್ಡದ ಅಂಚಿನಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರು ಧರಣಿ ಮಾಡುತ್ತಿದ್ದು ಸರ್ಕಾರ ಮತ್ತು ರೈತರ ನಡುವೆ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಇನ್ನುಳಿದ ಪ್ರಮುಖ 10 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಆಪರೇಷನ್ ಬುಲ್ಡೋಸರ್ ಶುರುವಾಗಿದೆ. ಶಾಂತಿನಿಕೇತನ ಲೇಔಟ್ನಲ್ಲಿ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. 10 ಮೀಟರ್ನಷ್ಟಿದ್ದಂಥ ರಾಜಕಾಲುವೆಯಲ್ಲಿ 8 ಮೀಟರ್ನಷ್ಟು ಒತ್ತುವರಿಯಾಗಿದೆ. ಆದ್ದರಿಂದ ಶಾಂತಿನಿಕೇತನ ಲೇಔಟ್ನ 7 ಕಟ್ಟಡಗಳ ತೆರವು ಕಾರ್ಯ ನಡೀತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಅಧಿಕಾರಿಗಳು ತೆರವು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮಾರ್ದಹಳ್ಳಿ ಬಳಿ ಇರುವಂಥ ಕುಂದಲಹಳ್ಳಿ ಗೇಟ್ ಬಳಿಯೂ ಕೂಡ ತೆರವು ಕಾರ್ಯ ನಡೀತಾ ಇದೆ. ಕುಂದಲಹಳ್ಳಿ ಬಳಿ ಇರುವಂಥ ಸ್ಪೈಸಿ ಗಾರ್ಡನ್ ಬಳಿ ತೆರವು ಕಾರ್ಯ ನಡೀತಾ ಇದೆ. ಮಾರ್ಷಲ್ಗಳು ಭದ್ರತೆ ಮಧ್ಯೆ ಕಾರ್ಯಾಚರಣೆ ನಡೀತಾ ಇದೆ. ಒತ್ತುವರಿ ತೆರವು ಬಗ್ಗೆ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ಮಾಹಿತಿಯನ್ನು ಕೊಟ್ಟರು. ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯ ಮಾಡ್ತಾ ಇದ್ದೇವೆ. ಲೋಕಾಯುಕ್ತರಿಗೆ ಮನವಿ ಮಾಡಿದ್ದಕ್ಕೆ ಬಾಗ್ಮನೆ ಟೆಕ್ ಪಾರ್ಕಿಗೆ ಲೋಕಾಯುಕ್ತ ಸಮಯ ಕೊಟ್ಟಿದೆ. ಆದ್ದರಿಂದ 3 ದಿನ ಬಳಿಕ ಸರ್ವೆ ಮಾಡ್ತೇವೆ ಅಂತ ಲಿಂಬಾವಳಿ ಹೇಳಿದರು. ಇದೇ ವೇಳೆ ಐಟಿ ಕಂಪನಿಗಳು ಒತ್ತುವರಿ ಮಾಡಿವೆ ಅಂತ ಹೇಳಿದಂಥ ಅಶೋಕ್ ಹೇಳಿಕೆ ಸುಳ್ಳು. ಅದು ಐಟಿ ಕಂಪನಿಗಳಲ್ಲ, ಬಿಲ್ಡರ್ಸ್ಗಳು ಒತ್ತುವರಿ ಮಾಡಿರೋದು ಅಂತ ಕರೆಕ್ಟಾಗಿ ಹೇಳಿದರು ಲಿಂಬಾವಳಿ. ಕಾರ್ಡ್ ಕೊಟ್ಟಿರೋದು ಲೋಕಾಯುಕ್ತ, ಅವರು ಲೋಕಾಯುಕ್ತಕ್ಕೆ ಬೆಳಿಗ್ಗೆ ಅಪ್ರೋಚ್ ಆಗಿದ್ದರು. ಲೋಕಾಯುಕ್ತ ಅವರಿಗೆ 3 ದಿನ ಅವಕಾಶ ಕೊಟ್ಟು ಇಡೀ ಭಾಗದ ಸರ್ವೆ ಮಾಡಿ ಅಂತ ಹೇಳಿದರು. ನಮ್ಮ ಹತ್ರ ಸರ್ವೆ ಮಾಡಿರುವಂಥ ವರದಿಗಳು ಈಗಾಗಲೇ ಅಧಿಕಾರಿಗಳ ಹತ್ರ ಇದೆ, ಅದನ್ನು ಸಬ್ಮಿಟ್ ಮಾಡಿದ್ದಾರೆ. 3 ದಿನದ ನಂತರ ಆ ತೆರವು ಕಾರ್ಯವನ್ನು ಮುಂದುವರಿಸ್ತಾರೆ. ನಿನ್ನೆ ಕಂದಾಯ ಸಚಿವರು ತಮ್ಮ ರಿಯಾಕ್ಷನ್ ಕೊಡುವಂಥ ಸಂದರ್ಭದಲ್ಲಿ ಐಟಿ ಬಿಟಿ ಕಂಪ್ನಿಗಳು ಒತ್ತುವರಿ ಮಾಡಿದೆ ಅಂತ ಹೇಳಿದ್ದಾರೆ, ಅದು ತಪ್ಪು ಮಾಹಿತಿ. ಐಟಿ ಬಿಟಿ ಕಂಪನಿಗಳಿಗೆ ಕಟ್ಟಡ ಕಟ್ಟಿಕೊಟ್ಟಿರ್ತಕ್ಕಂಥ ಬಿಲ್ಡರ್ಸ್ ಮಾಡಿರ್ತಕ್ಕಂಥ ಇದು ದೋಷ. ಹಾಗಾಗಿ ಆ ಬಿಲ್ಡರ್ಸ್ಗಳಲ್ಲಿಯೂ ಕೂಡ ನಾನು ವಿನಂತಿ ಮಾಡಿಕೊಂಡಿದ್ದೇನೆ. ಕೆಲವರು ಈಗಾಗಲೇ ಬಿಟ್ಕೊಟ್ಟಿದ್ದಾರೆ, ಇನ್ನು ಕೆಲವರು ಸರ್ವೆ ಮಾಡಿಸಿ ಇತ್ಯಾದಿ ಎಲ್ಲ ಹೇಳ್ತಾ ಇದ್ದಾರೆ. ಸರ್ವೆ ಕಾರ್ಯ ಈಗಾಗಲೇ ಮುಗಿದೋಗಿದೆ. ಆ ಮಾರ್ಕ್ ಮಾಡಿರ್ತಕ್ಕಂಥ ಜಾಗ ಬಿಡಿ ಅಂತ ವಿನಂತಿ ಮಾಡಿಕೊಳ್ತೇನೆ. ಇಲ್ಲದೇ ಇದ್ದರೆ ಅಧಿಕಾರಿಗಳು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತಾರೆ. ಅದಕ್ಕೆ ಸಹಕಾರ
ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ ಬೆಂಗಳೂರಿನ ಮಳೆ ಪ್ರವಾಹ ಹಾಗೂ ಒತ್ತುವರಿ ಬಗ್ಗೆ ಪ್ರಸ್ತಾಪ ಆಗಿದೆ. ರಾಜಕಾಲುವೆ ಅಭಿವೃದ್ಧಿ ಬಗ್ಗೆ ಕೃಷ್ಣ ಬೈರೇಗೌಡ ಪ್ರಶ್ನೆ ಮಾಡಿದ್ರು. ಬ್ರ್ಯಾಂಡ್ ಬೆಂಗಳೂರಿಗೂ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರು. ಇದಕ್ಕೆ ಉತ್ತರಿಸಿದ ಸಿಎಂ ಬೊಮ್ಮಾಯಿ, ಇತ್ತೀಚೆಗೆ ಅತಿ ಹೆಚ್ಚು ಮಳೆಯಾಗಿದ್ದಂತಹ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗಿದೆ. ರಾಜಕಾಲುವೆ ಸಮಸ್ಯೆ ಬಗೆಹರಿಸಲಿಕ್ಕೆ 1,500 ಕೋಟಿ ಹಣ ಬಿಡುಗಡೆ ಆಗಿದೆ. ಒತ್ತುವರಿ ತಿರುವು ಮಾಡಿ ರಾಜಕಾಲುವೆ ನಿರ್ಮಾಣ ಮಾಡಬೇಕಾಗಿದೆ ಅಂತ ಹೇಳಿದ್ರು. ಯಾಕೆ ಫ್ಲಡ್ಡಿಂಗ್ ಆಗ್ತಾ ಇದೆ ಅಂತ ಯಾರನ್ನೋ ದೂಷಣೆ ಮಾಡೋದು ಸೆಕೆಂಡ್ರಿ ಆಗುತ್ತೆ, ತಪ್ಪಿರಬಹುದು ಬೇರೆಯವರದು, ಆದ್ರೆ ಪ್ರಾಥಮಿಕವಾಗಿ ರಾಜಕಾಲುವೆಗಳ ಅಭಿವೃದ್ಧಿ ಆಗಬೇಕು. ಈ ವಿಚಾರದಲ್ಲಿ ನಾನು ಕೇಳುವಂತಹದ್ದು ಸ್ಪಷ್ಟವಾಗಿ, ಸರ್ ಈಗ ತಾವು ಸುಮಾರು 1,500 ಕೋಟಿ ಹೋದ ವರ್ಷ ಇದೇ ಟೈಮ್ಗೆ ಅನೌನ್ಸ್ ಮಾಡಿದ್ರಿ, ಅವತ್ತು ನನ್ನ ಕ್ಷೇತ್ರಕ್ಕೆ ಬಂದು ಹೋದ ವರ್ಷ ಮಳೆ ಬಿದ್ದಾಗ 1,500 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ. ಇನ್ನೂ ಟೆಂಡರ್ ಸ್ಟೇಜ್ ಅಲ್ಲಿದೆ, ಇನ್ನೂ ಕಾಮಗಾರಿ ಆಗಿಲ್ಲ, ಒಂದು ವರ್ಷ ಆದರೂ ಸಹ ಮತ್ತೆ ನಾವು ಫ್ಲಡ್ಗೆ ಸಿಗಾಕೊಂಡಿದ್ದೇವೆ. ಈಗ 1,500 ಕೋಟಿ ಆದರೂ ಕೂಡ ತಾವೇ ಉತ್ತರ ಕೊಟ್ಟಿದ್ದೀರಾ, ಇನ್ನೂ ಸುಮಾರು 300 ಕಿಲೋಮೀಟರ್ ಬಾಕಿ ಉಳಿಯುತ್ತೆ ಬೆಂಗಳೂರಿನಲ್ಲಿ ಪ್ರೈಮರಿ ಸೆಕೆಂಡರಿ. ಅದನ್ನ ಯಾವಾಗ ಮಾಡ್ತೀರಿ ಅಂತ, ಇದನ್ನ ನೀವು ಅಭಿವೃದ್ಧಿ ಪಡಿಸದೇ ಹೋದ್ರೆ ಬಹುಶಃ ಈ ಮಳೆ ನೀರಿನ ಸಮಸ್ಯೆಗೆ ನಮಗೆ ಪರಿಹಾರ ಸಿಗೋದಿಲ್ಲ. ಎಲ್ಲ 8 ಝೋನಲ್ಲಿ ಹೆಂಗಿದೆ ಅನ್ನೋಂಥ ಪರಿಸ್ಥಿತಿ ಎಲ್ಲ 2 ಝೋನಲ್ಲಿ ಭೀಕರವಾಗಿದೆ, ವಿಶೇಷವಾಗಿ ಮಾದೇಪುರದಲ್ಲಿ. ಯಾಕಂತಂದರೆ ಅಲ್ಲಿ ವಿಲೇಜ್ಗಳು ಬರ್ತದೆ ಮತ್ತು 80% ಬೆಂಗಳೂರದೆಲ್ಲ ನೀರು ಅಲ್ಲೇ ಹರಿದು ಹೋಗ್ತದೆ, ಕೊನೆಗೆ ವರ್ತೂರು ಕೆರೆ ಮತ್ತು ಬೆಳಂದೂರ್ಪುರಿಗೆ ಸೇರಿಕೊಳ್ತದೆ ಆ ವ್ಯಾಲಿ. ಹೀಗಾಗಿ ಅದು ವಿಶೇಷವಾಗಿರುವಂಥದ್ದು. ಮತ್ತು ಅಲ್ಲಿ ಹಳ್ಳಿಗಳು ಸೇರಿಸಿದ್ದೇವೆ ನಾವು, ಇದೆಲ್ಲ ಬೇಕಾದಷ್ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದೆ. 110 ಹಳ್ಳಿಗಳನ್ನು ಬೆಂಗಳೂರು ಸೇರಿಸಿದ್ದೇವೆ, ಅಲ್ಲಿ ಕೆರೆಗಳು ಕೂಡ ಇವತ್ತು ತುಂಬಿ ಹರಿತಾ ಇದೆ. 69 ಕೆರೆಗಳು ಮಾದೇಪುರ ಕ್ಷೇತ್ರದಲ್ಲಿದೆ, ಅವು ಸಂಪೂರ್ಣ ತುಂಬಿ ಹರಿತಾ ಇದೆ. ಹೀಗಾಗಿ ಇದೆಲ್ಲ ಆಗಿದೆ, ಇದನ್ನು ಉದ್ಯೋಗಪಾಯದಲ್ಲಿ ಇದನ್ನು ಎದುರಿಸೋಣ. ಮತ್ತು ಇದು ವೆಲ್ಕಮ್ ಬ್ಯಾಕ್ 30 Minutes 30 News ಅಲ್ಲಿ ಉಳಿದ ಪ್ರಮುಖ ಸುದ್ದಿ ನೋಡೋಣ. ರಾಮನಗರದ ಚಿಕ್ಕಕಲ್ಯ ಗ್ರಾಮದಲ್ಲಿ ದಲಿತರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಮಾಗಡಿ ತಾಲೂಕಿನ ಚಿಕ್ಕಕಲ್ಯ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಅವಿನಾಶ್ ಮೆನನ್ ಕಾಲಿಗೆ ಬಿದ್ದು ತಮ್ಮನ್ನ ಒಕ್ಕಲೆಬ್ಬಿಸದಂತೆ ಮನವಿ ಮಾಡಿದ್ದಾರೆ. ಸಂಸದ ಡಿಕೆ ಸುರೇಶ್, ಮಾಜಿ ಶಾಸಕ ಎಚ್ಸಿ ಬಾಲಕೃಷ್ಣ ಕೂಡ ಗ್ರಾಮಸ್ಥರನ್ನ ಒಕ್ಕಲೆಬ್ಬಿಸುವ ವಿಚಾರವಾಗಿ ಪರಿಶೀಲನೆ ನಡೆಸಿ ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸುವ ಭರವಸೆ ಕೊಟ್ಟಿದ್ದಾರೆ. ಇದು ಬಿಟ್ಟರೆ ನಮಗ್ ಬೇರೆ ಇದೆ ಮಾಡ್ಕೊಡಿ. ಚಾಮರಾಜನಗರದಲ್ಲಿ ನಿಗೂಢ ಶಬ್ದ ಕೇಳಿಸಿಕೊಂಡು ಜನ ಗಾಬರಿಯಿಂದ ಮನೆಗಳಿಂದ ಹೊರಕ್ಕೆ ಓಡಿ ಬಂದಿದ್ದಾರೆ. ಕೆಲವು ನಿಮಿಷಗಳ ಕಾಲ ಭೂಮಿ ಅದುರಿದ ಅನುಭವ ಆಗಿದೆಯಂತೆ. ಚಾಮರಾಜನಗರ ತಾಲೂಕಿನ ಬಸಪ್ಪನಪಾಳ್ಯದಲ್ಲಿ ನಿನ್ನೆ ರಾತ್ರಿ 8:30 ವೇಳೆ ಭೂಮಿ ಕಂಪಿಸಿದ ಅನುಭವ ಆಗಿದೆಯಂತೆ. ಮನೆಯಲ್ಲಿದ್ದ ಪಾತ್ರೆ ಪಗಡೆಗಳು ಅಲುಗಾಡಿದೆಯಂತೆ. ಬೆಂಗಳೂರು ಬಳಿಕ ಈಗ ಮಂಗಳೂರಿನ ರಸ್ತೆ ದೊಡ್ಡ ಸುದ್ದಿ ಮಾಡುತ್ತಿದೆ. ಜೂನ್ 20ರಂದು ಬೆಂಗಳೂರಿಗೆ ಪ್ರಧಾನಿ ಮೋದಿ ಬಂದು ಹೋದ ಕೆಲವೇ ದಿನಗಳಲ್ಲಿ ರಸ್ತೆ ಕಿತ್ತು ಬಂದು ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕದ ಮಾನ ಹರಾಜು ಆಗಿತ್ತು. ಇದೀಗ ಪ್ರಧಾನಿ ಮೋದಿ ಬಂದು ಹೋದ 10ನೇ ದಿನದಲ್ಲಿ ಮಂಗಳೂರಿನ ರಸ್ತೆ ಕಿತ್ತು ಬಂದಿದೆ. ಕಾಮಗಾರಿಗಳಲ್ಲಿ 40% ಕಮಿಷನ್ ಪಡಿತಾ ಇರೋದು ಸತ್ಯ ಅಂತ ಕರ್ನಾಟಕ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘವು ಆರೋಪ ಮಾಡಿದೆ. ಚಾಮರಾಜನಗರದಲ್ಲಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಮಹಾದೇವ ಸ್ವಾಮಿ, ಕಮಿಷನ್ ದಂಧೆ ಬಗ್ಗೆ ರಾಜ್ಯ ಗುತ್ತಿಗೆದಾರರ ಸಂಘ ಮಾಡಿರುವ ಆರೋಪ ಸರಿಯಿದೆ, ರಾಜ್ಯದ ಎಲ್ಲಾ ಶಾಸಕರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ರಾಜ್ಯದ ಎಲ್ಲ ಶಾಸಕರುಗಳು ಕೂಡ ಭಾಗಿಯಾಗಿರ್ತಾರೆ, ಈ ರಾಜ್ಯದ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಾರೆ. ಹಾಗೆ ಈ ಸರ್ಕಾರದ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ ವರ್ಗದ ಗುತ್ತಿಗೆದಾರರಿಗೆ ಮೀಸಲಾತಿ ಆದೇಶ ಏನಿದೆ ಅದನ್ನು ದುರ್ಬಲ ಮಾಡೋದೇ ಈ ಸರ್ಕಾರದ ಮೂಲ ಉದ್ದೇಶ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಈ ಸುತ್ತೋಲೆಗಳೇನು ಹೇಳುತ್ತೆ, ಸ್ಪೆಸಿಫಿಕ್ ಆಗಿ ಕನಿಷ್ಠ ಮೊತ್ತ ಕಾಮಗಾರಿಯ ಮೊತ್ತ 10 ಕೋಟಿ ಇರಬೇಕು ಅನ್ನುವಂಥದ್ದು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಶಾಲೆಗೆ ಅಳವಡಿಸಿದ ಸಿಸಿಟಿವಿ ಕ್ಯಾಮೆರಾ ಹಾಳು ಮಾಡಿದ್ದಾರೆ ಕಿಡಿಗೇಡಿಗಳು. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹನಮನಾಳ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಶಾಲೆಯ ಸ್ಮಾರ್ಟ್ ಕ್ಲಾಸ್ಗೆ ಅಳವಡಿಸಿದ್ದ ಸಿಸಿಟಿವಿ ಕಣ್ಗಾವಲನ್ನು ಕಿತ್ತು ಬಿಸಾಡಿದ್ದಾರೆ. ಕಿಡಿಗೇಡಿಗಳ ಕೃತ್ಯದಿಂದ ಶಿಕ್ಷಕರು ಆತಂಕಕ್ಕೊಳಗಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹನುಮಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ವಿಶ್ವಪ್ರಸಿದ್ಧ ಕೊಹಿನೂರು ವಜ್ರ ದೊರೆತ ಸ್ಥಳಕ್ಕೆ ಯಾದಗಿರಿ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಎಸಿ ಹಾಗೂ ಪ್ರವಾಸೋದ್ಯಮ ಸಹಾಯಕ ನಿರ್ದೇಶಕ ಶಾಲಂ ಹುಸೇನ್ ತಹಶೀಲ್ದಾರ್ ಮಧುರಾಜ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮದ ಕೃಷ್ಣಾ ನದಿ ತೀರಕ್ಕೆ ಭೇಟಿ ಕೊಟ್ಟು ಕೊಹಿನೂರು ವಜ್ರ ದೊರೆತ 8 ಎಕರೆ 19 ಗುಂಟೆ ಜಾಗವನ್ನು ಅಭಿವೃದ್ಧಿಗಾಗಿ ಮೀಸಲಿಡಲಾಗಿದೆ. ಜಗತ್ ಪ್ರಸಿದ್ಧ ಕೊಹಿನೂರು ವಜ್ರ ದೊರೆತ ಸ್ಥಳ ಅಂತ ನಾಮಫಲಕ ಅಳವಡಿಸಲಾಗಿದೆ. ಬಹುತೇಕ ಜನ ದಿನನಿತ್ಯ ಬಳಸ್ತಾ ಇದ್ದ ಮಾತ್ರೆಗಳಿಗೆ ಕಡಿವಾಣ ಹಾಕಲಾಗಿದೆ. ಜನರ ಜೀವಕ್ಕೆ ಕುತ್ತು ತರುತ್ತಿದ್ದ 26 ಔಷಧಿಗಳಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಅತ್ಯಗತ್ಯ ಔಷಧಿಗಳ ಪಟ್ಟಿ ಬಿಡುಗಡೆ ಮಾಡಿರುವ ಕೇಂದ್ರ ಆರೋಗ್ಯ ಸಚಿವಾಲಯ ಮನುಷ್ಯರಿಗೆ ಹಾನಿಕರವಾಗಿದ್ದ 26 ಮೆಡಿಸಿನ್ಗಳಿಗೆ ಕಡಿವಾಣ ಹಾಕುವ ನಿರ್ಧಾರದ ಘೋಷಣೆ ಮಾಡಿದೆ. ಗ್ಯಾಸ್ ಟ್ರಬಲ್ ಬಳಸ್ತಾ ಇದ್ದ ರ್ಯಾಂಟ್ರಾಕ್ ಜಿಂಟ್ಯಾಕ್ ತೆಗೆದುಹಾಕಿದ್ದು ಹೃದಯ ಕಿಡ್ನಿ ಸಮಸ್ಯೆ ಸೃಷ್ಟಿಸ್ತಾ ಇದ್ದ ಹಲವು ಔಷಧಿಯ ಬಳಕೆಗೆ ಬ್ರೇಕ್ ಹಾಕಲಾಗಿದೆ. 26 ಔಷಧಿಗಳನ್ನು ಕೈಬಿಟ್ಟು 34 ಹೊಸ ಔಷಧಿಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ಭ್ರಷ್ಟಾಚಾರ ಖಂಡಿಸಿ ಬಿಜೆಪಿ ಸಚಿವಾಲಯ ಚಲೋ ಹೋರಾಟ ಹಮ್ಮಿಕೊಂಡಿತ್ತು. ಬಿಜೆಪಿ ಹೋರಾಟವನ್ನು ಪೊಲೀಸರು ತಡೆಯಲು ಯತ್ನಿಸಿದ್ದು ದೊಡ್ಡ ಸಂಘರ್ಷವೇ ನಡೆದಿದೆ. ರಾಣಿಗಂಜ್ ರೈಲ್ವೆ ಸ್ಟೇಷನ್ ಹೊರಗೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಘರ್ಷಣೆಯಾಗಿದೆ. ಬಳಿಕ ಹಲವು ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾವು ಅನುಮತಿ ನೀಡದೇ ಇದ್ದರೂ ಬಿಜೆಪಿಯವರು ಅಭಿಯಾನಕ್ಕೆ ಮುಂದಾಗಿದ್ದಕ್ಕೆ ಅವರನ್ನು ತಡೆದಿದ್ದೇವೆ ಅಂತ ಪೊಲೀಸರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ದುರ್ಗಾಪುರ ರೈಲ್ವೆ ಸ್ಟೇಷನ್ ಹೊರಗೂ 20ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ತಡೆದು ವಶಕ್ಕೆ ಪಡೆದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನು ತಡೆಯಲು ಮುಂದಾಗಿದ್ದರಿಂದ ಉಗ್ರ ರೂಪ ತಾಳಿದ ಕೇಸರಿ ಕಾರ್ಯಕರ್ತರು ಸಿಕ್ಕಿಬಿದ್ದ ಪೊಲೀಸ್ ಅಧಿಕಾರಿಗೆ ಹಿಗ್ಗಾಮುಗ್ಗ ತಿಳಿಸಿದ್ದಾರೆ. ಗೂಂಡಾಗಿರಿ ಪ್ರದರ್ಶನ ಮಾಡಿರುವ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಸಚಿನ್ ಧನಪಾಲ್ ಮತ್ತು ಅದಿತಿ ಪ್ರಭುದೇವ ನಟಿಸಿರುವ ಚಾಂಪಿಯನ್ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದೆ. ಈ ಚಿತ್ರಕ್ಕೆ ಶಾಹುರಾಜ್ ಶಿಂಧೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇನ್ನು ಟ್ರೇಲರ್ನ ಹಿರಿಯ ನಟ ದೇವರಾಜ್ ಬಿಡುಗಡೆ ಮಾಡಿದ್ರು. 14 ಅಕ್ಟೋಬರ್ ಈ ಸಿನಿಮಾ ರಾಜ್ಯದಾದ್ಯಂತ ತೆರೆಗೆ ಬರಲಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶ